ಮುಂದಿನ ರಾಜ್ಯ ಬಜೆಟ್ನಲ್ಲಿ ಕಾರ್ಮಿಕರ ಬೇಡಿಕೆಗಳಿಗೆ ಆದ್ಯತೆ ನೀಡಬೇಕು ಎಂದು ಆಗ್ರಹಿಸಿ ಸಿಐಟಿಯು ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದೆ। ರಾಜ್ಯದ ಲಕ್ಷಾಂತರ ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು। ಫೆಬ್ರವರಿ 17 ರಂದು ಮಂಡನೆಯಾಗಲಿರುವ ಬಜೆಟ್ನಲ್ಲಿ ಕಾರ್ಮಿಕರಿಗೆ ಅಗತ್ಯ ಪರಿಹಾರ ಪ್ರಕಟಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಮೂಲಕ ಸಿಎಂ ಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ। ಇಡಿ ರಾಜ್ಯಾದ್ಯಂತ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಇವತ್ತು ಹೋರಾಟವನ್ನು ಮಾಡುತ್ತಾ ಇದ್ದೀವಿ। ಯಾಕೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅಧಿವೇಶನ ಬರ್ತಾ ಇದೆ, ಕಾರ್ಮಿಕರ ಸಮಸ್ಯೆಗಳು ಇವತ್ತು ಸರಮಾಲೆ ಆಗಿದವೆ। ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮುಖ್ಯಮಂತ್ರಿಗಳ ಗಮನ ಸೆಳೆಯಲಿಕ್ಕೋಸ್ಕರ ಇವತ್ತು ರಾಜ್ಯಾದ್ಯಂತ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನು ಸಿಐಟಿ ಯುವತಿಯಿಂದ ಮಾಡ್ತಾ ಇದ್ದೀವಿ। ಇವತ್ತು ಅಂಗನವಾಡಿ ನೌಕರರಿಗೆ ಹಾಗೂ ಬಿಸಿಯೂಟ ನೌಕರರಿಗೆ ವೇತನ ಪರಿಷ್ಕರಣೆ ಆಗಿಲ್ಲ, ಹಾಗೆ ಇದೆ। ಅವರು ನಿರಂತರವಾಗಿ ಹೋರಾಟದಲ್ಲಿ ತೊಡಗಿದ್ದಾರೆ, ಅವರ ಬೇಡಿಕೆಗಳನ್ನು ಗಮನದಲ್ಲಿ ಇರಿಸ್ಕೋಬೇಕು। ಹಾಗೇನೇ ಪಂಚಾಯಿತಿ ನೌಕರರು ಇವತ್ತು ಪಂಚಾಯಿತಿ ಮಟ್ಟದಲ್ಲಿ ಅನೇಕ ನಿರಂತರವಾಗಿ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ, ಅವರಿಗೆ ಕನಿಷ್ಠ ವೇತನ ಇವತ್ತು ಪರಿಷ್ಕರಣೆ ಆಗಬೇಕು, ಅವರಿಗೆ 25,000 ರೂಪಾಯಿ ಕನಿಷ್ಠ ವೇತನವನ್ನು ಜಾರಿಗೊಳಿಸಬೇಕು ಅನ್ನುವಂಥದ್ದು ಕೂಡ ಇವತ್ತು ಡಿಮ್ಯಾಂಡ್ ಇಟ್ಕೊಂಡಿದೆ। ಹಾಗೇನೇ ಅವರಿಗೆ ಪಿಂಚಣಿಯನ್ನು ಜಾರಿಗೊಳಿಸಬೇಕು, 6,000 ರೂಪಾಯಿ ಪಿಂಚಣಿಯನ್ನು ಜಾರಿಗೊಳಿಸಬೇಕು ಅಂತ ಹೇಳ್ತಾ ಇದ್ದೀವಿ। ಹಾಗೆಯೇ ಒಂದು ಸಾರ್ವಜನಿಕ ಉದ್ಯಮಗಳನ್ನು ಉಳಿಸಬೇಕು, ಖಾಸಗೀಕರಣ ಯಾವುದೇ ಕಾರಣಕ್ಕೂ ಮಾಡಬಾರ್ದು। ಇವತ್ತಾಗಲೇ ನಮ್ಮ ಜಿಲ್ಲೆಯ ಎಮ್ಮೆ ಕೈಗಾರಿಕೆಗಳಾದಂಥ ಭದ್ರಾವತಿಯ ಪೇಪರ್ ಮಿಲ್ಸು ಹಾಗೆಯೇ VASL ಅನ್ನು ಕೂಡ ಈಗಾಗಲೇ ಮುಚ್ಚಲಿಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ। ಇವನ್ನೆಲ್ಲ ಕೈ ಬಿಡಬೇಕು, ರಾಜ್ಯ ಸರ್ಕಾರ ಇದಕ್ಕೆ ಒತ್ತು ಕೊಡಬೇಕು। ಇವತ್ತು ಏನು ಬಜೆಟ್ನಲ್ಲಿ ಅನುದಾನವನ್ನು ಕೊಡಲಿಕ್ಕೆ ಸಹಾಯ ಮಾಡಿದ್ರ ಮುಖಾಂತರ MPM ಕಾರ್ಖಾನೆಯನ್ನು ಕೂಡ ಓಪನ್ ಮಾಡಬೇಕು, ಹಾಗೆಯೇ VASLಗೂ ಕೂಡ ಕ್ಲೋಸ್ ಮಾಡಿದಾಗೆ ರೀತಿಯಲ್ಲಿ ಒಂದು ನಿರ್ದೇಶನವನ್ನು ಕೊಡಬೇಕು ಅಂತೇಳಿ ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ।